ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ತೇಜಸ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ದುರ್ಗ ಎಲ್ಲ ಹೇಗಿದ್ದೀರಾ ಆ್ಯಕ್ಚುಲಿ ನಾನು ವಿಡಿಯೋ ಹಾಕಿ ತುಂಬಾ ಒಂದು ತಿಂಗಲ್ ಆಗ್ಬಿಟ್ಟಿದೆ ಯಾಕೆಂದ್ರೆ ನಮ್ಮ ಮನೆಯಲ್ಲೇ ಮದುವೆ ಇತ್ತು ಸೊ ನಮ್ಮ ಮಗಳು ಮದುವೆ ಇತ್ತು ಸೊ ಅವಳದು ಬಂದು ನಮ್ಮ ಮನೆಯಲ್ಲೇ ಫಸ್ಟ್ ಮದುವೆ ಸೊ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದೀವಿ ಸೊ ಫುಲ್ ಫುಲ್ ಆಗಿಬಿಟ್ಟಿದ್ದೀನಿ ನನ್ನ ವೀಡಿಯೋಸ್ ಹಾಕೋಕ್ಕೆ ಟೈಮ್ ಇರಲಿಲ್ಲ ಆ್ಯಕ್ಚುಲಿ ಒನ್ ಮಂತ್ ಮದುವೆ ಇರಲಿಲ್ಲ ಅಟ್ಲೀಸ್ಟ್ ಟೆನ್ ಫಿಫ್ಟೀನ್ ಡೇಸ್ ನಾನು ಅದರಲ್ಲಿ ಸ್ಪೆಂಡ್ ಮಾಡಬೇಕಾಗಿತ್ತು ಯಾಕಂದರೆ ನಮ್ಮ ಮನೇಲಿ ಬಂದು ಒಂದು ವಾರ ಫುಲ್ ಪೂಜೆ ಅಂತ ಮಾಡ್ತಾರೆ ಎವ್ರಿ ಡೇ ಪೂಜೆಸ್ ಅಂತ ಮಾಡ್ತಾರೆ ಅದಂತ ಮಾಡಿಬಿಟ್ಟು ಆಮೇಲೆ ಮದುವೆ ಮಾಡಬೇಕು ಸೊ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಅದರಲ್ಲಿ ನಾವು ಸ್ಪೆಂಡ್ ಮಾಡಿಬಿಟ್ಟಿದ್ದೀವಿ ಆಮೇಲೆ ಫಿಫ್ಟೀನ್ ಡೇಸ್ ನಾನು ತುಂಬ ಕ್ಲಾಸ್ ಬಂದು ಸ್ಟೂಡೆಂಟ್ಸ್ ಕೊಟ್ಟಿಲ್ಲ ನಾನು ಸೊ ನಾನು ರೆಗ್ಯುಲರ್ ಕ್ಲಾಸ್ ಬೇರೆ ಮಾಡಬೇಕಾಯಿತು ಅದಕ್ಕೆ ನನಗೂ ವೀಡಿಯೋ ಹಾಕೋಕ್ಕೆ ಟೈಮ್ ಇರಲಿಲ್ಲ ಓಕೆ ಈ ವಿಡಿಯೋನಲ್ಲಿ ಏನು ನಾನು ಏನು ಜಾಸ್ತಿ ಕಟ್ ಕಟ್ಟಿಂಗ್ಸ್ ಅಂತ ಏನು ನಾನು ತೋ ತೋಸಲ್ಲ ಜಸ್ಟ್ ನಾನು ಈ ಮ್ಯಾರೇಜಲ್ಲಿ ನಾನು ಏನು ಥರ ಪ್ಯಾಟರ್ನ್ಸ್ ಅಂತ ನಾವು ಯೂಸ್ ಮಾಡಿದ್ದೀವಿ ನಾನು ನಮ್ಮ ಮಗಳು ಹೇಗೆ ಸ್ಟಿಚ್ ಮಾಡಿದ್ದೀನಿ ಅದಕ್ಕೆ ಎಷ್ಟು ಕಾಸ್ಟ್ ಆಯಿತು ಆಮೇಲೆ ಅದು ಎಷ್ಟು ಮೆಟೀರಿಯಲ್ಸ್ ಥರ ಮೆಟೀರಿಯಲ್ಸ್ ಸ್ಪೆಂಡ್ ಮಾಡಿದ್ದೀವಿ ಅದಂತ ನಾನು ಶೇರ್ ಮಾಡೋಣ ಅಂತ ಇನ್ನು ವೀಡಿಯೋ ಹಾಕಿದ್ದೀನಿ ಈ ವಿಡಿಯೋ ನಿಮ್ಗೆ ತುಂಬ ಆಗಿರುತ್ತೆ ಅನಿಸತ್ತೆ ಸೊ ಈ ವಿಡಿಯೋ ಜಸ್ಟು ನಾರ್ಮಲಾಗಿ ಎಲ್ಲ ಐಡಿಯಾಸ್ ಬರುತ್ತೆ ನಿಮ್ಗು ಆದಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಮೀಟಿಂಗ್ ಅಂದರೆ ತಿರುಗಿ நார்மல் ஆகி நான் கட்டிங்ஸ் ಫ್ರೆಂಡ್ಸ್ ಇದೇ ನಮ್ಮ ಇನ್ಸ್ಟಾಗ್ರಾಮ್ ಐ ಡಿ ಇದರಲ್ಲಿ ನಾನು ಇನ್ಸ್ಟಂಟಾಗಿ ನಾನು ನಮ್ಮದು ಅಪ್ಡೇಟ್ಸು ನಮ್ಮ ಪ್ಯಾಟರ್ನ್ಸ್ ಅಂತ ಪೋಸ್ಟ್ ಮಾಡ್ತಾ ಇರ್ತೀನಿ ನೀವು ಇಮಿಡಿಯೇಟಾಗಿ ಬೇಕಂತ ಇದರಲ್ಲಿ ಫಾಲೋ ಮಾಡಿ ನೋಡ್ಕೋಬೋದು ಯೂಟ್ಯೂಬಲ್ಲಿ ಸ್ವಲ್ಪ ಲೇಟಾಗಿ ನಿಮ್ಗೆ ಬರುತ್ತೆ ನಾನು ಏನೇನು ಪ್ಯಾಟರ್ನ್ ಮಾಡ್ತೀನೋ ಆಗಿ ನಿಮ್ಗೆ ಬರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನ್ಸ್ ಬಂದು ಅದರಲ್ಲಿ ನಾನು ಅಪ್ಡೇಟ್ ಕೊಡ್ತೀನಿ ಆಮೇಲೆ ನಾನು ಕಟ್ಟಿಂಗ್ಸಲ್ಲಿ ಯೂಟ್ಯೂಬಲ್ಲಿ ನಾನು ಹಾಕ್ತೀನಿ ಅದು ನೀವು ನಿಧಾನಾಗಿ ನೋಡ್ಕೋಬೋದು ಅಷ್ಟು ಬರೋ ನೀವು ಸ್ವಲ್ಪ ಬೇಗ ನೋಡಬೇಕು ಅಂತ ಇದ್ದರೆ ನೀವು ಇದು ಫಾಲೋ ಮಾಡಿ ನಿಮ್ಗೆ ಐಡಿಯಾ ಸಿಗುತ್ತೆ ನಾನು ಆ್ಯಕ್ಚುಲಿ ಮದುವೆಗೆ ಬಂದು ಒಂದು ತ್ರೀ ಸ್ಯಾರಿ ತೊಗೊಂಡಿದ್ದೀನಿ ತ್ರೀ ಸ್ಯಾರಿನಲ್ಲಿ ಒಂದು ಬಂದು ಮದುವೆಗೆ ರೇಷ್ಮೆ ಸೇರೆ ಅದಕ್ಕೆ ಬಂದು ನಾನು ಏನು ಬ್ಲೌಸ್ಗೂ ಜಸ್ಟ್ ಆರಿ ವರ್ಕ್ ಚೆನ್ನಾಗಿ ಗ್ರ್ಯಾಂಡಾಗಿ ಪೀಕ್ ಆರಿ ವರ್ಕ್ ಹಾಕಿದ್ದೀನಿ ಅದು ಆ್ಯಕ್ಚುಲಿ ನಾರ್ಮಲ್ ಎಲ್ಲರೂ ನೋಡಿರ್ತೀರಾ ಅದೇನು ಡಿಫ್ರೆಂಟ್ ಏನಿಲ್ಲ ಸೊ ನಾನು ಇನ್ನು ಇನ್ನೂ ಎರಡು ಬ್ಲೌಸ್ ಪ್ಯಾಟರ್ನ್ ಮೇಕಿಂಗಲ್ಲಿ ಸ್ಟಿಚ್ ಮಾಡಿದ್ದೀನಿ ಬನ್ನಿ ನೋಡೋಣ ಹೆಂಗಿದೆ ಅಂತ ನನ್ನ ಸ್ಯಾರಿ ಇದು ಇದು ಬಂದು ಈಗ ಡಿಸೈನರ್ ಸ್ಯಾರಿ ಡಿಸೈನರ್ ಶಾಪಲ್ಲಿ ತಂದು ತೊಗೊಂಡಿರೋದು ಇದು ಅಚ್ ನೋಡಿ ಫುಲ್ ವರ್ಕ್ ಹಾಕಿರೋದು ತುಂಬ ಆಗ್ತಾರೆ ಚೆನ್ನಾಗಿತ್ತು ಆ್ಯಕ್ಚುಲಿ ಈ ಸ್ಯಾರಿ ಬಂದು ಫೈವ್ ತೌಸಂಡ್ ಏನೋ ರೇಂಜ್ ಬಂತು ಅಷ್ಟೇ ಅದು ತುಂಬ ಕಾಸ್ಟ್ಲಿ ಅಂತ ಏನಿಲ್ಲ ಇದು ಒಂದು ಫೈವ್ ತೌಸಂಡ್ ರೇಂಜಸಲ್ಲಿ ಇತ್ತು ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿರೋದು ಪ್ಲೈನ್ ಬ್ಲೌಸೇ ಕೊಟ್ಟಿದ್ರು ಅವರು ಪ್ಲೈನ್ ಬ್ಲೌಸೇ ಕೊಟ್ಟಿದ್ದರು ಇದಕ್ಕೂ ಬಂದು ಪ್ರಿನ್ಸಸ್ಗೆ ಇದನ್ನು ಪ್ಯಾಟರ್ನ್ ಮೇಕಿಂಗೇ ಒಂದು ನಿಮಿಷ ಇದನ್ನು ಪ್ಯಾಟರ್ನ್ ಮೇಕಿಂಗೇ ನಿಮ್ಗೆ ನೋಡಿ ಅದು ಫಿಟ್ಟಿಂಗ್ ನಿಮಗೆ ಸಿಗತ್ತೆ ಆ ಥರ ಲುಕ್ಕು ಚೆನ್ನಾಗಿರುತ್ತೆ ನೋಡಿ ಅಷ್ಟೇ ಇದು ಈ ಕಟ್ಟಿಂಗ್ ಅಷ್ಟು ಬ್ರಾಡಾಗಿದ್ರೆ ನಿಮ್ಗೆ ಫಾಲಿಂಗ್ ಆ ಥರ ಅನ್ಸಲ್ಲ ಈ ಥರ ನಮ್ಗೆ ರೆಡಿಮೇಡಲ್ಲಿ ಸಿಗತ್ತೆ ಈ ಥರ ಬ್ರೌಸ್ ನಿಮ್ಗೆ ಸಿಗತ್ತೆ ನೀವು ರೌಂಡ್ ಫ್ಲವರ್ ಎದ್ದು ಬೇಕಂತ ನೀವು ತೊಗೊಂಡು ಫಿಕ್ಸ್ ಮಾಡ್ಕೊಬೋದು ಆವಾಗ ಬೇಡ ಅಂದ್ರ ರಿಮೂವ್ ಮಾಡಿ ಎತ್ತಿ ಅದೊಂದು ಒಂಥರ ಫ್ಯಾಷನ್ ಆಗಿರತ್ತೆ ಇವಾಗ ಟ್ರೆಂಡಿಂಗಲ್ಲಿ ಅದೂ ಇರುತ್ತೆ ಆ ಥರ ನೀವು ಬೇಕಂತ ಯೂಸ್ ಮಾಡಿ ಚೆನ್ನಾಗಿರತ್ತೆ ಬ್ಲೌಸ್ ಇದು ನೋಡಿ ಜಸ್ಟ್ ಕಪ್ಪಾಕಿ ಪ್ರಿನ್ಸಸ್ ಕಟ್ಟು ಇದು ನೋಡಿ ಇನ್ನೊಂದು ಸ್ಯಾರಿ ಇದು ಇದನ್ನ ಅದೇ ಥರನೇ ಇರತ್ತೆ ಇದ್ರೂ ಸ್ವಲ್ಪ ಡಿಫ್ರೆಂಟ್ ಈ ಕಲರ್ ತುಂಬ ಬಾಟಿಲ್ ಗ್ರೀನ್ ಕಲರು ತುಂಬ ಚೆನ್ನಾಗಿತ್ತು ಈ ಥರ ಬರುತ್ತೆ ಆ ಕ್ರೆ ತುಂಬ ಚೆನ್ನಾಗಿರತ್ತೆ ಸೊ ಆಲ್ಮೋಸ್ಟ್ ಮೆಟೀರಿಯಲ್ ಡಿಫ್ರೆಂಟು ಪ್ಯಾಟನ್ ಡಿಸೈನ್ ಪ್ಯಾಟನು ಆ ಸ್ಯಾರಿ ಈ ಸ್ಯಾರಿನ ಆಲ್ಮೋಸ್ಟ್ ಒಂದೇ ಬಂದಿತ್ತು ಇದ್ರೆ ನನಗೆ ಅದೇ ಇಷ್ಟ ಆಯಿತು ಅಂತ ನಾನು ತಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಹೆಂಗಿ ಬ್ಲೌಸ್ ರೆಡಿ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ಇದಕ್ಕೆ ಬ್ಲೌಸ್ ಹೆಂಗೆ ರೆಡಿ ಮಾಡಿದೆ ಇದಕ್ಕೆ ಬಂತು ಬ್ಲೌಸ್ ಪೀಸಲ್ಲಿ ವರ್ಕ್ ಅಂತ ಕೊಟ್ಟಿದ್ರು ಅಂದರೆ ನಾನು ಹಂಗೆ ಮಾಡಿಲ್ಲ ಪ್ಲೈನ್ ಮೆಟೀರಿಯಲ್ ಮಾತ್ರ ಸೆಪ್ರೇಟ್ ಆಗಿ ತೊಗೊಂಡು ಅದರಲ್ಲಿ ಪ್ಲೈನ್ ಮೆಟೀರಿಯಲ್ ಬಂದಿತ್ತು ಸ್ವಲ್ಪ ಸೊ ಪ್ಲೈನ್ ಮೆಟೀರಿಯಲ್ ಮಾತ್ರ ಕಟ್ ಮಾಡಿಬಿಟ್ಟು ತಿರ್ಗ ಈ ಪೀಸ್ ಅಲ್ವಾ ಈ ಮೆಟೀರಿಯಲ್ ಪೀಸ್ ಬಂದು ಮೀಟರ್ ಫೈವ್ ಹಂಡ್ರೆಡು ಎಷ್ಟು ಆಯ್ತು ಅದು ಅದು ತೊಗೊಂಡು ಈ ಥರ ಒಳಗಡೆ ಕಪ್ಪ ಹಾಕ್ಬಿಟ್ಟು ಈ ಪ್ಯಾಟರ್ನ್ ಕಟ್ಟಿಂಗ್ ಪ್ಯಾಟನ್ ಮೇಕಿಂಗ್ ಮಾಡಿ ಈ ಥರ ಕಟ್ ಮಾಡಿ ಈ ಬ್ಲೌಸ್ ತುಂಬ ಚೆನ್ನಾಗಿ ಬಂದಿದೆ ಈ ಥರ ಮಾಡಿದ್ವಿ ಈ ಥರ ನಾವು ಕ್ರಿಯೇಟಿವ್ ಆಗಿ ಮಾಡ್ಕೋಬೋದು ಯಾವಾಗ ಒಂದೇ ಟೈಪಲ್ಲಿ ನಮ್ಮ ಆಗಿದ್ರೂ ಅಷ್ಟು ಇಷ್ಟ ಇರಲ್ಲ ನೋಡಿ ಇದಕ್ಕೆ ನೋಡಿ ಈ ಥರ ಬಟ್ಟನು ಇದರಲ್ಲಿಯೇ ಈ ಪೀಸ್ ಬಂದು ಮೆಟೀರಿಯಲ್ ಮೆಟೀರಿಯಲ್ ಇರೋದೇ ಈ ಥರ ಈ ಫ್ಲವರ್ ಇದಲ್ವಾ ಈ ಬ್ಲೌಸ್ ಪೀಸಲ್ಲಿ ಸ್ವಲ್ಪ ಕೊಟ್ಟಿದ್ರು ಇದರಲ್ಲಿ ಒಂದು ಪೀಸ್ ಕಟ್ ಮಾಡಿ ಈ ಥರ ಮೇ ಬಟನ್ ಮೇಕಿಂಗ್ ಮಾಡಿ ಪಿನ್ ಮಾಡಿರೋದು ಮೇಲೆನೂ ಅದೇ ಥರ ಒಂದು ಬಟನ್ ಇದು ನೋಡಿ ಇದೇ ಬ್ಲೌಸ್ ಪೀಸ್ ಅವರು ಕೊಟ್ಟಿರೋದು ಬ್ಲೌಸ್ ಪೀಸ್ ಹಿಂಗೆ ಇತ್ತು ಆ್ಯಕ್ಚುಲಿ ಈ ಥರ ಬ್ಯಾಕ್ ಬಿಗೈಂಡ್ ಇಷ್ಟು ಡಿಸೈನ್ ಕೊಟ್ಟಿದ್ರು ಆ್ಯಕ್ಚುಲಿ ಅಂದರೆ ಈ ಥರ ಇದೇ ಆಶ್ ನಾರ್ಮಲ್ ಆಗಿರತ್ತೆ ಅಂತ ನಾನು ಯಾಕೆ ಇಷ್ಟು ಹೇಳ್ತೀನಿ ಅಂದ್ರೆ ನಾವು ಕ್ರಿಯೇಟ್ ಮಾಡಿ ಮಾಡಬೇಕು ಮಾಡಬಹುದು ನಮ್ಗೆ ಐಡಿಯಾ ಬರುತ್ತೆ ಅಂದ್ಬಿಟ್ಟೆ ನಾನು ತೋರ್ಸ್ತಾ ಇರೋದು ಸೊ ಇದೇ ಬ್ಲೌಸ್ ಆಮೇಲೆ ಈ ಥರ ಆ್ಯಶ್ ಯೂಶ್ವಲ್ ಎಲ್ಲರೂ ಸ್ಯಾರಿಗೆ ಕೊಡ್ತಾರಲ್ವ ಸ್ಲೀವ್ ಈ ಈ ವರ್ಕ್ ಕೊಟ್ಟಿದ್ರು ಆಮೇಲೆ ಇಲ್ಲಿ ಬಂದು ಸ್ವಲ್ಪ ಈ ಈ ಸ್ಲೀವ್ ಸ್ಲೀವ್ಗೂ ಒಂದು ಬಾರ್ಡರ್ ಕೊಟ್ಟಿದ್ರು ಸೊ ಅಷ್ಟೇ ಇದು ನಾರ್ಮಲ್ ಸ್ಯಾರಿ ಪೀಸ್ ಬ್ಲೌಸ್ ಪೀಸ್ ಸ್ಯಾರಿ ಬಂದಿದೆ ವಿತ್ ಅಟ್ಯಾಚ್ ಸೊ ಇದರಲ್ಲಿಂದ ಇದು ಒಂದು ಅರ್ಧ ಮೀಟರ್ ಏನಾಯ್ತು ಅಂತ ಇನ್ನೂ ಸ್ವಲ್ಪ ಪ್ಲೇನ್ ಬಂದಿತ್ತು ಸೊ ಇದಕ್ಕೆ ನಾವು ಸ್ಲೀವ್ ಯೂಸ್ ಮಾಡಿಲ್ಲ ಸ್ವಲ್ಪ ಈ ಬ ಸಾರಿ ಕಾಸ್ಟ್ಲಿ ಅಂದ್ಬಿಟ್ಟು ಇದು ಸ್ವಲ್ಪ ಬಿರ್ತು ದೊಡ್ಡದಾಗಿತ್ತು ಲೆಂತ್ ಜಾಸ್ತಿ ಇತ್ತು ವಿರ್ತು ಸ್ವಲ್ಪ ಜಾಸ್ತಿ ಇತ್ತು ಸೊ ಅದರಲ್ಲಿ ಪ್ಲೈನ್ ಪೀಸ್ ಮಾತ್ರ ಕಟ್ ಮಾಡಿ ನಾನು ಈ ತರ ನೆಟ್ ಮಾತ್ರ ಸಪ್ರೇಟ್ ಆಗಿ ಒಂದು ಮೀಟರ್ ತಗೊಂಡು ನೆಟ್ ಅಲ್ಲಿ ಹಾಕಿ ಫಿಕ್ಸ್ ಮಾಡಿ ಸ್ಟಿಚ್ ಮಾಡಿದೀವಿ ಸೊ ಹಿಂಗೆ ನಾವು ಯಾಕಂದರೆ ಯಾಕಂದ್ರೆ ಒಳಗಡೆ ನೀವು ಈ ತರ ಈ ವರ್ಕ್ ಹಾಕಿದ್ರೆ ಫುಲ್ ಲುಕ್ ಹೋಗ್ಬಿಡುತ್ತೆ ಸೊ ನೋಡಿ ಇದು ಫುಲ್ ಪ್ಲೈನ್ ಪೀಸಲ್ಲೇ ಮಾಡಿರೋದು ಓಕೆನಾ ಸೊ ಅದಕ್ಕೆ ನಿಮ್ಗೆ ಜಸ್ಟ್ ಒಂದು ಐಡಿಯಾ ಬರಬೇಕು ಬರ್ಬೇಕನ್ಬಿಟ್ಟೆ ತೋರಿಸ್ತಾರದು ಸೊ ಇದರಲ್ಲಿ ಒಂದು ಫ್ಲವರ್ ಕಟ್ ಮಾಡಿ ಈ ಫ್ಲವರ್ ಇದಲ್ವಾ ಈ ಫ್ಲವರ್ ಇದು ಒಂದು ಕಟ್ ಮಾಡಿಬಿಟ್ಟು ಇದರಲ್ಲಿ ಬಟನ್ ಮೇಕಿಂಗ್ ನಾವೇ ರೆಡಿ ಮಾಡಿ ಹಾಕಿರೋದು ಅಷ್ಟೇ ಸೊ ಈ ಪೀಸಲ್ಲಿ ಅದು ಬ್ಯಾಲೆನ್ಸ್ ಅಷ್ಟಿತ್ತು ಅದು ನಾವು ಬೇರೆ ನಾನು ಅಟ್ಯಾಚ್ ಮಾಡಬಹುದು ಈ ಬಟನ್ ನೋಡಿ ಆ ಸೇಮ್ ಕ್ಲಾತಲ್ಲೇ ಬಂದಿದೆ ಇದು ಮೆಟ್ ಮೆಟೀರಿಯಲ್ ಬಂದು ನಾನು ಹೇಳಿದಿನ ಓನ್ಲಿ ಲೈನಿ ನೆಟ್ಟು ಮಾತ್ರನೇ ಫೈವ್ ಹಂಡ್ರೆಡ್ ಸಮಥಿಂಗ್ ಬಂದಿತ್ತು ಅಷ್ಟೇ ಸ್ಯಾರಿ ಕಾಸ್ಟ್ ಬಂದು ಒಂದು ಸಿಕ್ಸ್ ಫೈವ್ ಏನೋ ಆಯಿತು ಅಷ್ಟೆ ಸೊ ಇದು ಚೆನ್ನಾಗಿ ರಿಸೆಪ್ಷನ್ ಕಂತ ಆಗಿದ್ರೆ ಲೈಟಿಂಗ್ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನ ನಮ್ಮ ಮಗಳಿಗೆ ಒಂದು ಫೋರ್ ಡ್ರೆಸ್ ಮಾಡಿದ್ದೀನಿ ಅದು ಬಂದು ಪ್ಯಾಟರ್ನ್ ಮ್ಯಾಕಿನಲ್ಲೇ ಮಾಡಿದ್ದೀನಿ ಒಂದು ಎರಡು ಬಂದು ಮೇಯ್ನಾಗಿ ಆಗಿ ಒಂದು ಆಮೇಲೆ ರಿಸೆಪ್ಷನ್ಗೆ ಒಂದು ಆಮೇಲೆ ಎರಡು ಡ್ರೆಸ್ ಬಂದು ನಾರ್ಮಲ್ ಫಂಕ್ಷನ್ಗೆ ಯೂಸ್ ಮಾಡಿದ್ವಿ ಸೊ ಅದಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನು ಮಾಡಿದ್ವಿ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ ಸೊ ನೋಡಿ ಇದೇ ಫಸ್ಟ್ ಡ್ರೆಸ್ಸು ಇದು ಒನ್ ಶೋಲ್ಡರ್ ಇದು ಇದೇ ಅವಳು ಸಿಂಪಲ್ಲಾಗಿ ರಿಸೆಪ್ಷನ್ಗೆ ಹಾಕೊಂಡ್ಳು ಆಮೇಲೆ ಹಾಕಿ ಯಾವಾಗಿತ್ತು ಫಿಟ್ಟಿಂಗ್ ಅದನ್ನು ನಾನು ಫೋಟೋಸ್ ಹಾಕ್ತೀನಿ ನೋಡಿ ಈ ಥರ ಮೆಥಡಲ್ಲಿ ಮಾಡಿದ ತಕ್ಷಣ ನಿಮ್ಗೆ ಚೆಸ್ಟ್ ಯಾವಾಗೂ ಸ್ವಲ್ಪ ನೀಟಾಗಿ ಇಷ್ಟು ಲೂಸ್ ಸಿಗತ್ತೆ ಇದೇ ನೀವು ನಾರ್ಮಲ್ ಮೆಥಡಲ್ಲಿ ಮಾಡಿದ ತಕ್ಷಣ ನಿಮ್ಗೆ ತುಂಬ ಟೈಟ್ ಬಂದ್ಬಿಡುತ್ತೆ ಹೀಗೆ ಹಿಂಗೆ ಬರುತ್ತೆ ನೋಡಿ ಸೊ ಆವಾಗ ನಿಮ್ಗೆ ಕಂಫರ್ಟಬಲ್ ಆಗಿರುತ್ತೆ ಹಿಂಗೆ ಬಂದುಬಿಡುತ್ತೆ ಇದು ಒನ್ ಪೀಸಲ್ಲಿ ಮಾಡೋದು ನೋಡಿ ಹಿಪ್ ಹತ್ರ ನಿಮ್ಗೆ ಶೇಪ್ ಬ ಬರುತ್ತೆ ಹಿಪ್ ಹತ್ರ ಶೇಪ್ ಬಂದು ಆಮೇಲೆ ನಿಮ್ಗೆ ಇಲ್ಲಿ ಪೆನ್ಸಿಲ್ ಕಟ್ ಥರ ಬಂದ್ಬಿಡತ್ತೆ ಇದು ಆ್ಯಕ್ಚುಲಿ ಒನ್ ಶೋಲ್ಡರು ಆಮೇಲೆ ಪೆನ್ಸಿಲ್ ಕಟ್ ಸ್ಕರ್ಟ್ ರೆಂಡು ಮಿಕ್ಸ್ ಆಗಿದೆ ರೆಂಡು ಪ್ಯಾಟರ್ನ್ ಇದರಲ್ಲಿ ಮಿಕ್ಸ್ ಮಾಡಿ ಮಾಡಿದ್ದೀವಿ ನೋಡೋಕ್ಕೆ ಸಿಂಪಲಾಗಿರುತ್ತೆ ಅಂದರೆ ಆಗದ್ರೆ ತುಂಬ ಚೆನ್ನಾಗಿ ಚೆನ್ನಾಗಿರತ್ತೆ ಅವಳು ಹಾಕ್ಕೊಂಡಿರೋ ಫೋಟೋಸ್ ನಿಮ್ಗೆ ತೋರಿಸ್ಕೊಡ್ತೀನಿ ಇದು ಹೆಂಗಿರತ್ತಂತ

ಬ್ಲೌಸ್ ಕ್ರಾಸ್ ಶರ್ಟ್ ಬ್ಲೌಸ್ ಲಾಗ ಈ ಪ್ಯಾಟರ್ನ್ ಮೇಕಿಂಗ್ ಮೆಥಡ್ ಅಲ್ಲಿ ಮಾಡಿರೋದು ಸೊ ತುಂಬಾ ಫಿಟ್ಟಿಂಗ್ ನೋಡಿದ್ರೆ ತುಂಬಾ ಕಂಫರ್ಟಬಲ್ ಆಗಿರುತ್ತೆ மெட்டீரியல் நோடக்கு நமக்கு ஸ்டிச்சிங் நோட் சிக்குதாக அனசத்த அந்த ஆகிறே நான் துப்ப ஃபிட்டிங்காகி இதே நீ நார்மல் மெத்தடில் நோட்ற துப்ப நான் ப்ளௌஸ் துடது தர இறத்து அது நோட்ரே நான் அஷ்டு துடாகிர் தன இது தான் நீட்டி பார்த்த ஆ ஃபர ஃபிட்டிங்கு யாக்கத்த இது நம்ம சென்ட்டிமீட்டரில் அசுச்சி ஃபிட்டிங் ஆகை இதைக்கு ஆலே இது பார்த்தால் பரத்து மேலே அதுக்கு நான் பெல்ட்டுல்ட்டு க்ளாத்திலேயே ரெடி மா இது இவாக ட்ரெண்டிங்க ட்ரெண்டிங்கில் இருத்த சோ நீ மேலே துப்பட்டு நீங்கள் ஷால் இல்லை ஆக்க தட்சண வந்து அது எத் மேலே வரத்தல்வா அங்கே இரோல்ல இதே க்ளாத்தி ப்ளௌஸ் பீஸலே நம்ம கொட்டி பார்டரு ஆடரலி தர பெல்ட்டு மாத்து சோ இவங்க எல்லா துப்ப ட்ரெண்டிங்கரோது இது பெல்ட்டே எல்லா லெஹங்னூங்கே ஆக்கோத்தார் இத்தர நம்ம செப்பிரேட் உக்ஸ் பரத்த ஜஸ்ட் உக்ஸலி பீகிண்ட் உக்ஸ்மா ஆந்திர அஸ்டே இது நோடி இது நாரமல் ப்ட்டனில் இது ஏன் பாட்டன் மெக்கிங்ல சும்மே டயரக்டாகி கட்மாடி இது சும்னை ஒன்று நார்மல் ஃபங்க்ஷன்க்கு மாக்கே இது சிச் அே இது ஜஸ்டு ஒன்று கவுன் தர ஏன்னா கேஷுவல் ஆக்கோபோது சோ இது வந்து ஏன் பாட்டன் ஏனில் பாட்டன் மேக்கிங்க நார்மல் கட் இன்ச்சஸலி மாதே இது நெக்ஸ்டு நோடி ட்ரெஸ்ஸு இது பட்டன் மேக்கிங் ಏನಂತ ನೀವು ನೋಡಿದ್ರೆ ಇನ್ಸ್ಟಾಗ್ರಾಮ್ರಲ್ಲಿ ನಿಮ್ಗೆ ಎಲ್ಲ ಹಾಕಿ ಪಿಚ್ಚರ್ ವಿತ್ ಪಿಚ್ಚರಲ್ಲಿ ನಿಮ್ಗೆ ಸಿಗತ್ತೆ ನೀವು ನೋಡ್ಬೋದು ಇದು ಇದರಲ್ಲಿ ಎರಡು ಪ್ಯಾಟರ್ನ್ ಮಾಡಿರೋದು ಇದು ಬಂದು ಹೈ ಲೋ ಟಾಪು ನೋಡಿ ಮೇ ಮೇಲೆ ಫ್ರಂಟಲ್ಲಿ ಹೈ ಬರುತ್ತೆ ಕೆಳಗಡೆ ಬಂದು ಲೋ ಬರುತ್ತೆ ಲೋ ಕೆಳಗಡೆ ಬಂದು ಲೋ ಬರ ಲೋ ಇನ್ನೂ ಇನ್ನೂ ಬೇಕಂತ ಲೋ ಮಾಡ್ಕೋಬೋದು ಇಷ್ಟು ಮೀಡಿಯಮ್ ಮಾಡಿದ್ದೀವಿ ಹೈ ಲೋ ಫ್ಲೇಯರ್ ಕೂಡ ಬೇಕಂತ ಜಾಸ್ತಿ ಫ್ಲೇಯರ್ಸ್ ಮಾಡ್ಕೋಬೋದು ಇದು ಬಂದು ನೋಡಿ ಆಫ್ ಶೋಲ್ಡರ್ ಸೊ ಇದನ್ನು ಪ್ರಿನ್ಸಸ್ ಕಟ್ ವಿತ್ ಆಫ್ ಶೋಲ್ಡರ್ ಇದು ಫಾಲಿಂಗ್ ಇರುತ್ತೆ ನಿಮ್ಗೆ ಶೋಲ್ಡರ್ ಅಲ್ಲಿ ಪ್ಯಾಟರ್ನ್ಸ್ ಇರುತ್ತೆ ನಿಮ್ಗೆ ನೋಡಿ ಇದು ಎಷ್ಟು ತುಂಬಾ ತುಂಬ ಇದು ಸ್ಟಿಚ್ ಮಾಡೋಕ್ಕೆ ಇದೆ ನೀವು ಇಲ್ಲಿ ನೀವು ಮಾಲ್ ಇಂತ ತೊಗೊಂತಾರೆ ನೀವು ತ್ರೀ ತೌಸಂಡ್ ಹಂಗೆ ಜಾಸ್ತಿ ಕಾಸ್ಟ್ ಹೇಳ್ತಾರೆ ಈ ಮೆಟೀರಿಯಲ್ ಚಾರ್ಜ್ ನೋಡಿದ್ರೆ ನಿಮ್ಗೆ ಮೀಟರ್ ಒನ್ ಫಿಫ್ಟಿ ರುಪೀಸ್ ಅಷ್ಟೇ ಆಯಿತು ಈ ಮಿ ಮೆಟೀರಿಯಲ್ ಜಾರ್ಜಟ್ಟು ಇನ್ನು ಇದು ಎಷ್ಟು ಅಂದರೆ ನೈಂಟಿ ರುಪೀಸ್ ಹಂಡ್ರೆಡ್ ರುಪೀಸ್ ಅಷ್ಟೇ

ಇದು ರಾ ಸಿಲ್ಕ್ ಮೆಟೀರಿಯಲ್ ಇದೂ ಒನ್ ಫಿಫ್ಟಿ ಮೆಟೀರಿಯಲ್ ಮಿ ಮೀಟರ್ ಒನ್ ಫಿಫ್ಟಿ ಆಮೇಲೆ ಒಳಗಡೆ ಲೈನಿಂಗ್ ಬಂದು ನಾವು ಯಾವಾಗ ಯೂಸ್ ಮಾಡೋದು ಅಮೇರಿಕನ್ನು ಕ್ರೇಪ್ ಇದು ಮೀಟರ್ ಫಿಫ್ಟಿ ರುಪೀಸ್ ಆಗುತ್ತೆ ಅಷ್ಟೇ ತುಂಬ ಹಾಗೆ ನೀವೇ ಕ್ಯಾಲ್ಕುಲೇಷನ್ ಮಾಡಿ ಅಂದರೆ ನಿಮ್ಗೆ ಇದು ಇದು ಮೆಥಡ್ ಮಾಡೋಕ್ಕೆ ಗೊತ್ತಿದ್ರೆ ಎಷ್ಟು ನಿಮ್ಗೆ ಬೆನಿಫಿಟ್ ಇರತ್ತೆ ಅಂತ ಆ ಥರ ಫಿಟ್ಟಿಂಗ್ ನಿಮ್ಗೆ ಯೂಸ್ ಆಗುತ್ತೆ ಫಿ ನಮ್ಮ ನಾವೇ ಹಾಕಂದ್ರೆ ಈಗ ನಿಮ್ಮ ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಹಾಕಿ ಹೆಂಗಿರತ್ತಂತ ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಓಕೆ ಫ್ರೆಂಡ್ಸ್ ಈ ಥರ ನಿಮ್ಗೆ ಪ್ಯಾಟರ್ನ್ ಮೇಕಿಂಗ್ನಲ್ಲಿ ಫಿಟ್ಟಿಂಗ್ಸ್ ಸ್ಟಿಚಿಂಗ್ ಬೇಕಂತ ನಾ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಇಲ್ಲ ಕ್ಲಾಸಸ್ ಬೇಕಂತಾನೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಆ ಕಾಂಟ್ಯಾಕ್ಟ್ ಬಂದು ಥ್ರೂ ಬಂದು ಇನ್ಸ್ಟಾಗ್ರಾಮಲ್ಲಿ ಮಾಡಿದ್ರೆ ತುಂಬ ನನಗೆ ಕಂಫರ್ಟಬಲ್ ಆಗಿರುತ್ತೆ ಯಾಕಂದರೆ ವಾಟ್ಸಪ್ಪಲ್ಲಿ ತುಂಬ ಕಾ ಯಾರನ್ನೇ ಗೊತ್ತಾಗ್ತಾ ಇಲ್ಲ ತುಂಬ ನಂಬರ್ಸಲ್ಲಿ ಬರ್ತಾನೆ ಇರ್ತಾರೆ ಸೊ ಬೆಟರ್ ನೀವು ನನಗೂ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ನಾನು ಕರೆಕ್ಟಾಗಿ ರಿಪ್ಲೈ ಮಾಡ್ತೀನಿ ನಿಮ್ಗೆ ಫೇವರ್ ಮಾಡ್ತೀನಿ ಈ ಥರ ಫಿಟ್ಟಿಂಗ್ಸ್ ಬಂದು ನೀವು ನಾರ್ಮಲ್ ಸ್ಟಿಚ್ಚಿಂಗಲ್ಲಿ ಸಿಗುತ್ತೆ ಅಂತ ಅಷ್ಟು

ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ಲಾಗಿರುತ್ತಾ ಅನ್ಸುತ್ತೆ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋದು ಮಟ್ಟನು ಹಾಗೆ ಕ್ಲಿಕ್ ಮಾಡ್ಕೊಂಬಿಡಿ ನೀವು ಎಷ್ಟು ಸಬ್ಸ್ಕ್ರೈಬ್ ಮಾಡ್ತಿರೋ ಎಷ್ಟು ನನಗೂ ಸಪೋರ್ಟ್ ಕೊಡ್ತಿರೋ ನನಗೂ ತುಂಬ ಎನ್ಕರೇಜ್ಮೆಂಟ್ ಇರುತ್ತೆ ನಿಮ್ಗು ತುಂಬ ಯೂಸ್ಫುಲ್ ಆಗತ್ತ ಅಂತ ನಾನು ಅನ್ಸ್ಕೊಂತೀನಿ ಸೊ ಇದು ಎಲ್ಲರಿಗೂ ಸ್ಪ್ರೆಡ್ ಆಗಬೇಕು ಯೂಸ್ಫುಲ್ಲಾಗಿ ಈ ವಿಡಿಯೋಸ್ ಇರಬೇಕಂತಾನೆ ನಾನು ಹೇಳ್ತಾ ಇರೋದು ನೀವು ಸಪೋರ್ಟ್ ಕೊಡೋದೇ ನನಗೆ ಎನ್ಕರೇಜ್ಮೆಂಟ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ಒಳ್ಳೆ ವೀಡಿಯೋನಲ್ಲಿ ಮೀಟ್ ಮಾಡೋಣ ಬಾಯ್